ಬಸವ ಕಲ್ಯಾಣದಲ್ಲಿ ಜೆಡಿಎಸ್ ಅಭ್ಯರ್ಥಿ ಬದಲು ಮಾಜಿ ಶಾಸಕ ಕೂಬಾ ಮರಳಿ ಮಾತೃ ಪಕ್ಷಕ್ಕೆ ಚಿಂತನೆ ಜೆಡಿಎಸ್ ಮಿಷನ್ ಒನ್ ಟು ತ್ರೀ ಮುಟ್ಟಲು ಕುಮಾರಸ್ವಾಮಿ ತಂತ್ರ ಕುಮಾರಸ್ವಾಮಿ ಅವರು ತೊಂಬತ್ ಮೂರು ಅಭ್ಯರ್ಥಿಗಳ ಪಟ್ಟಿ ಬಿಟ್ಟರು ಬಿಟ್ಟಾಗ್ಲೇ ಒಂದು ಉಳ ಕೂಡ ಬಿಟ್ಟರು ಇದೇನ್ ಫೈನಲ್ ಅಲ್ಲ ಯಾರು ನಮ್ಮ ಟಾರ್ಗೆಟ್ ರೀಚ್ ಆಗಲ್ಲ ಅವನ್ನ ಬದಲಾಯಿಸ್ತೀವಿ ಅಂತ ಇದರ ಅರ್ಥ ತೊಂಬತ್ ಮೂರಲ್ಲಿ ಕನಿಷ್ಠ ಮೂರರಿಂದ ಹತ್ತು ಚೇಂಜ್ ಆಗತ್ತೆ ಅಂತ ಎಸ್ ಚೇಂಜ್ ಆಗತ್ತೆ ಘೋಷಿತ ಅಭ್ಯರ್ಥಿ ಸರಿಯಾಗಿ ಕೆಲಸ ಮಾಡದೆ ಹೋದ್ರೆ ಘೋಷಿತ ಅಭ್ಯರ್ಥಿಗಿಂತ ಪ್ರಬಲ ಅಭ್ಯರ್ಥಿ ಬಂದರೆ ಸಹಜ ಅದು ಸೊ ಹಾಗಾಗಿ ಜೆಡಿಎಸ್ ಇಂದ ಎರಡು ಸಾವಿರದ ಹದ್ಮೂರಲ್ಲಿ ಗೆದ್ದು ಹದಿನೆಂಟರಲ್ಲಿ ಬಿಜೆಪಿಗೆ ಹೋಗಿ ಸೋತಂತಹ ಮತ್ತು ಬೈ ಎಲೆಕ್ಷನ್ ಟಿಕೆಟ್ನ ನಿರಾಕರಣೆಗೆ ಒಳಗಾದಂತಹ ಮಲ್ಲಿಕಾರ್ಜುನ್ ಕೂಬಾ ವಾಪಸ್ ಅವರ ತಾಯಿ ಮೊನ್ನೆ ಕುಮಾರಸ್ವಾಮಿ ಹೋದಾಗ ಕುಮಾರಸ್ವಾಮಿ ಅವರು ಗಾರ ಎಲ್ಲ ಹಾಕಿದ್ರು ಶಾಲೆಯಲ್ಲಿ ಹಾಕಿದ್ರು ಈಗ ಮಲ್ಲಿಕಾರ್ಜುನ್ ಕೂಬ ಬಹುತೇಕ ಜೆಡಿಎಸ್ ಸೇರ್ತಾರೆ ಟಿಕೆಟ್ ಪಡಿತಾರೆ ಅಂತ ಹೇಳಲಾಗ್ತದೆ ಅವರಾಗಲೇ ಘೋಷಣೆ ಮಾಡಿದ್ರು ಮತ್ತೊಬ್ಬ ಮುಸ್ಲಿಂ ಇರ್ತೀರ ಬಸವ ಕಲ್ಯಾಣದಲ್ಲಿ ಬಟ್ ಈ ಎಲ್ಲ ಬೆಳವಣಿಗೆ ನಡುವೆ ಇದೀಗ ಮಲ್ಲಿಕಾರ್ಜುನ ಕೂಬಾ ಜೆಡಿಎಸ್ ಸೇರ್ತಾರೆ ಟಿಕೆಟ್ ಪಡಿತಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಮಲ್ಲಿಕಾರ್ಜುನ್ ಕುಬ ಜೆಡಿಎಸ್ ಸೇರಿದರೆ ಗೆಲ್ತಾರೆ ಅನ್ನೋ ಕೂಡ ವಾತಾವರಣ ಕೂಡ ಅಲ್ಲಿ ಬಸವ ಕಲ್ಯಾಣದಲ್ಲಿ ಇದೆ ಯಾಕೆ ಅಂದರೆ ಅಲ್ಲಿ ಶಾಸಕ ಶರಣು ಸಲ್ಗಾರ್ ವಿರುದ್ಧ ಬಿ ಜೆ ಪಿ ಸೆಂಟ್ರಲ್ ಮಿನಿಸ್ಟರ್ ಬೀದರ್ ಲೋಕಸಭಾ ಕ್ಷೇತ್ರದವರು ಹಿಂಗೆ ಬಿ ಜೆ ಪಿಗೆ ಮೂರು ಜನ ಎಂ ಪಿಗಳು ಅವ್ರವ್ರ ಎಮ್ ಎಲ್ಗಳಿಗೆ ಚುಚ್ಚುತ್ತಾರೆ ಮೈಸೂರಿನ ಪ್ರತಾಪ್ ಸಿಂಹ ಕೆ ನ ರಾಮದಾಸ್ ಚುಚ್ಚೋದು ಮತ್ತು ನಾಗೇಂದ್ರಂಗೆ ಚುಚ್ಚೋದು ಇಲ್ಲಿ ಕೋಲಾರ ಎಂ ಪಿ ಮುನ್ಸ್ವಾಮಿ ಆತ ಸಂಪಂಗಿಗೆ ಚುಚ್ಚೋದು ಅಂದರೆ ಆಯಾ ಪಾರ್ಟಿಯ ನಾಯಕರಿಗೆ ಅವರವರು ತೊಂದರೆ ಕೊಡುವಂಥ ಮೂರು ಜನ ಸಂಸದರಲ್ಲಿ ಭಗವಂತ್ ಕೂಬಾ ಒಬ್ಬರು ಅವರು ಮ ಸಣ್ ಸಲ್ಗಾರ್ಗೆ ಅವಾಗ ಅವಾಗ ಇಡ್ತಾ ಇರ್ತಾರೆ ಹಿಂಗೆ ಚುಚ್ಚತಾ ಇರ್ತಾರೆ ಗಲಾಟೆ ಮಾಡ್ಕೊತಾರೆ ಆದಿಲ್ಲಲ್ಲ ರಂಪಾಟ ಮಾಡ್ಕೊಂಡ್ರು ಕಾಂಗ್ರೆಸ್ ಇಂದ ವಿಜಯ್ ಸಿಂಗ್ ಹಾಗೆ ಮಾಲಾ ರಾವ್ ಏಕೆ ನಾನು ನಾರಾಯಣರಾವ್ ತಿರ್ಕೊಂಡಾಗ ಬೈ ಎಲೆಕ್ಷನ್ ಆಯಿತು ಮಲಾ ನಾರಾಯಣರ ಸೋತು ಇದೀಗ ಮತ್ತೆ ಅಲ್ಲಿ ವಿಜಯ್ ಸಿಂಗ್ ಬಹುತೇಕ ಟಿಕೆಟ್ ಕನ್ಫರ್ಮ್ ಆದರೂ ಗೊಂದಲ ಇದೆ ಗೊಂದಲ ಅಂದರೆ ಸಹಜವಾಗಿ ಬಂಡೆ ಹೋಗ್ಬಿಡ್ತಾರೆ ಮಲಾ ನಾರಾಯಣರಾವ್ ಅಂತ ಏನಿಲ್ಲ ಅದರಲ್ಲಿ ಮಲ್ಲಿಕಾರ್ಜುನ್ ಕುಬಾ ದುಷ್ಟ ಏನಲ್ಲ ಗುಡ್ ಪರ್ಸನ್ ಬಟ್ ಅವಸರಕ್ಕೆ ಬಿದ್ದು ರಾಜಕೀಯ ಅಪಾಪಿ ಆಯ್ತಲ್ಲ ಬಿಜೆಪಿಗೆ ಹೋರಾ ಸರ್ಕಾರ ಅಂದ್ಬಿಡ್ತಾ ಗೆದ್ದು ಬಿಡ್ತೀವಿ ಆಗ್ಬಿಡ್ತೀವಿ ಅಂತ ಓಡಾಬಿಟ್ರು ಸೋತರು ಅವರು ಸೋತರು ಮನಪ್ಪ ವಜ್ಜಲ್ ಸೋ ಕೂಡ ಸೋತರು ಲಿಂಗಸ್ಕೂರಲ್ಲಿ ಸೊ ಇದೀಗ ಮತ್ತೆ ಮರಳಿ ಮನೆಗೆ ಅಂತ ಮಲ್ಲಿಕಾರ್ಜುನ್ ಕುಂಬ ಬಹುತೇಕ ಜೆಡಿಎಸ್ ಬಾಗ್ಲಲ್ಲಿದ್ದಾರೆ ಕುಮಾರಸ್ವಾಮಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ನೋಡಬೇಕು ಯಾಕಂದರೆ ಮಲ್ಲಿಕಾರ್ಜುನ್ ಕುಂಬಾ ಬಂದು ಬಸವ ಕಲ್ಯಾಣದಲ್ಲಿ ಬಿಜೆಪಿ ಟಿಕೆಟ್ ಮೇಲೆ ಕಂಟೆಸ್ಟ್ ಅಲ್ಲ ಜೆಡಿಎಸ್ ಟಿಕೆಟ್ ಮೇಲೆ ಕಂಟೆಸ್ಟ್ ಮಾಡಿದ್ರೆ ಗೆಲ್ತಾರೆ ಅಂತ ಇದೆ ವಾತಾವರಣ ಸೊ ಹಾಗಾಗಿ ನಿಮ್ಮ ಪ್ರಕಾರ ಬಸವ ಕಲ್ಯಾಣದಲ್ಲಿ ಮಲ್ಲಿಕಾರ್ಜುನ್ ಡಿ ಜೆಡಿಎಸ್ ಸೇರಿದ್ರೆ ಗೆಲ್ತಾರ ಸೋಲ್ತಾರ ಆಂಡ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಅವರ ಮಿಷನ್ ಒನ್ ಟು ತ್ರೀ ಸಾಧ್ಯ ಆಗುತ್ತಾ ಕಾಂಗ್ರೆಸ್ ಅವ್ರು ಎಷ್ಟು ಗೆಲ್ತಾರೆ ಬಿಜೆಪಿ ಎಷ್ಟು ಗೆಲ್ತಾರೆ ಜೆಡಿಎಸ್ ಎಷ್ಟು ಗೆಲ್ತಾರೆ ಆಪು ರೆಡ್ಡಿ ಪಾರ್ಟಿ ಎಸ್ ಸಿ ಪಿ ಎಲ್ಲ ಎಷ್ಟು ಗೆಲ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಮುಂದಿನ ಶಾಸಕರು ಯಾರು ಕಾಮೆಂಟ್ ಮಾಡಿ ತಿಳಿಸಿ ಫೈನಲಿ ಪ್ರಶ್ನೆ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಯಾರಿಗ ಯೋಗ್ಯತೆ ಅರ್ಹತೆ ಕೆಪಾಸಿಟಿ ಐತೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ